ನಮಸ್ಕಾರ. ಕಾಮಶಾಸ್ತ್ರ ಪ್ರಬುದ್ಧ ಮನಸ್ಕರಿಗೆ ಮಾತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಮಕ್ಕಳಿಗೆ ಲೈಂಗಿಕ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ಹೇಳ್ತಾ ಇರುವಂಥ ಇಂಥ ಸಂದರ್ಭದಲ್ಲಿ ಇದರ ಪ್ರಸ್ತುತತೆಯನ್ನು ಅರಿತು ನಿಮ್ಮ ಆಯುಷ್ ಟಿವಿ ಕಾಮಶಾಸ್ತ್ರ ಪ್ರಬುದ್ಧ ಮನಸ್ಕರಿಗೆ ಮಾತ್ರ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಕಳೆದ ಕೆಲ ಸಂಚಿಕೆಗಳಿಂದ ನೀವು ಕೂಡ ನೋಡ್ತಾ ಇರ್ಬೋದು ಇದರ ಆಳ ಅಗಲ ಎಷ್ಟಿದೆ ಅಂತ ಒಂದೊಂದೇ ಸಂಚಿಕೆಯ ಮೂಲಕ ತಿಳ್ಕೊಳ್ತಾ ಹೋಗ್ತಾ ಇದ್ರೆ, ಹಾಗಿದ್ರೆ ಇದೆಲ್ಲವನ್ನ ವಿವರವಾಗಿ ತಿಳಿಸ್ಕೊಡ್ಲಿಕ್ಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿಯವರು. ಇವರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತುತಜ್ಞರು, ಬಹುಶ್ರುತ ವಿದ್ವಾಂಸರು. ಶ್ರೀತರು ಭಾರದ್ವಾಜ್ ಅಕಾಡೆಮಿ ಫಾರ್ ಪ್ಯಾರಾಸೈನ್ಸ್ ಸ್ಟಡಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಹೌದು, ಅವರನ್ನ ಸ್ವಾಗತಿಸೋಣ. ಮೊದಲನೇದಾಗಿ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಸಮಸ್ತ ಆಯುಷ್ ವಾಹಿನಿ ವೀಕ್ಷಕ ಬಾಂಧವರಿಗೆ, ನಮ್ಮ ಕಾಮಶಾಸ್ತ್ರ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ನನ್ನ ನಮಸ್ಸುಮಾಂಜಲಿಗಳು. ಹರಿಹಿಯೋಂ ತತ್ಸತ್. ಗುರುಜಿ, ಕನ್ಯಾ ಸಂಪ್ರಯುಕ್ತ ಅಧಿಕರಣ ಅನ್ನುವಂತಹ ಒಂದು ಘಟ್ಟದಲ್ಲಿ ನಾವು ಏನು ಮದುವೆಗಾಗಿ ಹೆಣ್ಣನ್ನು ನೋಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನು ವಿಚಾರಕ್ಕೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ತಾ ಇದ್ವಿ. ಇನ್ನು ಇವತ್ತು ತಿಳಿಸ್ಕೊಡ್ಲಿದ್ದೀರಿ, ಮದುವೆಗೆ ಏನು ಮದುವೆ ಹೆಣ್ಣನ್ನು ನೋಡಲಿಕ್ಕೆ ಹೋದಾಗ ಯಾವ ರೀತಿ ಲಕ್ಷಣಗಳಿದ್ರೆ ಅಂಥ ಹೆಣ್ಣನ್ನು ತ್ಯಜಿಸಬೇಕು ಗಂಡು, ಅಂಥವ್ರನ್ನ ಗಂಡನಿಗೆ ತಗೊಳ್ಬಾರ್ದು ಅಥವಾ ಅಂಥವ್ರನ್ನ ಮದುವೆ ಆಗೋದು ಒಳ್ಳೇದಲ್ಲ ಅಂತ ಹೇಳಿದ್ದಾರೆ ಅಂತ ಏನೆಲ್ಲ ವಿಚಾರಗಳಿದೆ ಇದರಲ್ಲಿ? ಖಂಡಿತಮ್ಮ, ಚರ್ಚೆ ಮಾಡೋಣ. ನಮೋ ಧರ್ಮಾರ್ಥ ಕಾಮೇಭ್ಯಃ ತತ್ಕಾಮೇಭ್ಯೋ ನಮೋ ನಮಃ. ತ್ರಿವರ್ಗಮೋಕ್ಷ ಕಾಮೇಭ್ಯಃ ಕಾಮೇಭ್ಯಸ್ವಮಿದಂ ನಮಃ. ಕಾಮೋಕಾರ್ಷೀತ್ ನಮೋ ನಮಃ. ಕಾಮೋಕಾರ್ಷೀತ್ ಕಾಮಃ ಕರೋತಿ ನಾಹಂ ಕರೋಮಿ ಕಾಮಃಕರ್ತ ನಾಹಂ ಕರ್ತ ಕಾಮಃ ಕಾರಯಿತ ನಾಹಂಕಾರಯಿತ ಯೇಷತೇ ಕಾಮ ಕಾಮಾಯ ಸ್ವಾಹ. ವಾತ್ಸ್ಯಾಯ ನಮಃರ್ಷಯೇ ನಮೋ ನಮಃ. ಪ್ರತಿಮನ್ಮತಾಭ್ಯಾಂ ನಮೋ ನಮಃ. ನಮಸ್ಕರೋಮಿ. ಕಾಮಸೂತ್ರ ಗ್ರಂಥದ ರಚನಾಕರ್ತರಾಗಿರ್ತಕ್ಕಂತಹ ವಾತ್ಸ್ಯಾಯನ ಮಹರ್ಷಿಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕಾಮ ಅನ್ನತಕ್ಕಂಥ ಒಂದು ಭಾವದ ಅಧಿದೇವತೆಯಾಗಿರತಕ್ಕಂಥ ರತಿದೇವಿಯ ಸಮೇತನಾದ ಮನ್ಮಥನಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತಾ ಎಂದಿನಂತೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಸೊ ನಿನ್ನೆಯ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ದೀವಿ ಹೇಗೆ ಒಂದು ದೈವ ನಿಮಿತ್ತ ಅನ್ನತಕ್ಕಂಥದ್ದು, ದೈವ ಪ್ರಸ್ತಾಪ ಅನ್ನತಕ್ಕಂಥದ್ದು, ಮತ್ತು ಅದನ್ನು ಅಧಿಗಮಿಸಿ ನಾವು ಗೆಲ್ಲಬೇಕು ಅಂತಂದರೆ, ಸುಳ್ಳುಗಳನ್ನು ನಿಜ ಮಾಡಬೇಕು ಅಂತಂದರೆ ಆತ್ಮಬಲ ಅನ್ನೋದು ಹೇಗೆ ಮುಖ್ಯ ಆಗುತ್ತೆ ಅನ್ನತಕ್ಕಂಥದ್ದು, ಮತ್ತು ಸ್ಪೀಡ್ ಡೇಟಿಂಗ್ ಅನ್ನತಕ್ಕಂಥದ್ದು ಪ್ರಕ್ರಿಯೆ ಇವತ್ತು ನಾವು ಏನು ಕಾಣ್ತಾ ಇದ್ದೀವಿ, ಇದಕ್ಕೆ 2,500 ವರ್ಷಗಳ ಹಿಂದೆ ಒಂದು ಬುನಾದಿಯನ್ನು, ಒಂದು ಕಲ್ಪನೆಯನ್ನು ಕೊಟ್ಟಿರತಕ್ಕಂಥದ್ದು ಘೋಟಕ ಮುಖ ಮಹರ್ಷಿಗಳು ಹೇಗೆ ಅನ್ನೋದನ್ನು ನಾವು ನಿನ್ನೆ ತಿಳಿದುಕೊಂಡಿದ್ದೀವಿ. ಸೊ ಇದೆಲ್ಲವನ್ನು ಒಂದೊಂದು ಹಂತದಲ್ಲೂ ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ತಾ ಇರತಕ್ಕಂಥದ್ದು ಯಾಕೆ ಅಂತಂದರೆ, ಹೊಸ ಚಿಗುರು ಹಳೆ ಬೇರು ಸೇರಿದರೆ ಮರ ಸೊಗಸು ಅಂತ ಒಬ್ಬ ಕವಿ ಹೇಳಿರೋ ಪ್ರಕಾರವಾಗಿ ಎಲ್ಲವೂ ಅಷ್ಟೇ. ನಮ್ಮ ಜೀವನ, ಒಂದು ಹಿಂದಿನ ತಲೆಮಾರುಗಳು, ಹಿಂದಿನ ಯುಗಗಳು, ಹಿಂದಿನ ಕಾಲಘಟ್ಟ, ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡ್ತಾ ಹೋದ ಪಕ್ಷದಲ್ಲಿ ಎಲ್ಲೂ ಏನು ಬದಲಾವಣೆಗಳಾಗಿಲ್ಲ, ಅದಕ್ಕೆ ನಾವು ಕೊಟ್ಟಿರತಕ್ಕಂಥ ರೂಪಗಳು, ಹೆಸರುಗಳು ಮಾತ್ರ ಬದಲಾವಣೆ ಆಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಸೊ ಆವತ್ತಿನ ಕಾಲದಲ್ಲೂ ಜೀವನ ಹೀಗೆ ಇತ್ತು, ಅವರುಗಳಿಗೂ ಇದೇ ಗೊಂದಲಗಳಿತ್ತು, ಇದೇ ಕನ್ಫ್ಯೂಷನ್ಸ್ ಇತ್ತು, ಇದೇ ಒಂದು ಚಾಲೆಂಜಸ್ನ ಅವರು ಎದುರಿಸಿದ್ರು. ಅವರು ಹೇಗೆ ಗೆದ್ದುಕೊಂಡು ಬಂದರು, ಅವರು ಹೇಗೆ ಸುಂದರವಾದ ಜೀವನವನ್ನು, ಸ್ವಸ್ಥ ಸಮಾಜವನ್ನು ಕಟ್ಟಿಕೊಂಡ್ರು ಅನ್ನೋದನ್ನು ನಾವು ತಿಳ್ಕೊಂಡಾಗ, ನಾವು ಅದನ್ನು ಆದರ್ಶವಾಗಿ ಒಂದು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ನಮ್ಮ ಜೀವನವನ್ನು, ನಮ್ಮ ಸಮಾಜವನ್ನು ಉತ್ತಮಗೊಳಿಸ್ಕೊಳ್ಳೋದಕ್ಕೆ ಇದೆಲ್ಲವೂ ನಮಗೆ ಸಹಕಾರಿಯಾಗುತ್ತೆ. ಈ ನಿಟ್ಟಿನಲ್ಲಿ ಕಾಮಶಾಸ್ತ್ರ ನಿಮಗೆ ಒಂದು ತುಲನಾತ್ಮಕವಾದಂಥ ಒಂದು ಪ್ರಯತ್ನವನ್ನು ಪ್ರತಿ ಸಂಚಿಕೆಯಿಂದನೂ ಸಹ ನಾವು ಮಾಡ್ತಾನೆ ಬರ್ತಾ ಇದ್ದೀವಿ. ಸೊ ಇದನ್ನು ಎಲ್ಲರೂ ಮನಸ್ಸನ್ನು ಮುಟ್ತಾ ಇದ್ದೀನಿ ಅಂತ ನಾವು ಭಾವಿಸ್ತಾ ಇವತ್ತಿನ ವಿಚಾರಕ್ಕೆ ನಾವು ತೆರಳಿದ್ದಾನಲ್ಲಿ, ಇವತ್ತು ಏನು ಹೇಳ್ತಾ ಇದ್ದಾರೆ ಮಹರ್ಷಿಗಳು ಅಂತಂದರೆ, ಐಶ್ವರ್ಯ ಅವರು ಪ್ರಶ್ನೆ ಕೇಳಿರೋ ಪ್ರಕಾರವಾಗಿ, ಕನ್ಯೆಯನ್ನು ಅರಸಿ ಹೋದಾಗ ಕೆಲವು ಲಕ್ಷಣಗಳು, ಕೆಲವು ಒಂದು ಶಕುನಗಳು, ಇದನ್ನು ಆಧಾರವಾಗಿಟ್ಕೊಂಡು ಯಾವ ಕನ್ಯೆಯನ್ನು ಗ್ರಹಿಸಬೇಕು, ಯಾವ ಕನ್ಯೆ ತ್ಯಜಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಈಗ ಇಲ್ಲಿ ಮತ್ತೆ ನಾವು ಒಂದು ಪೌರುಷ ಪ್ರಸ್ತಾಪಕ್ಕೆ ಬರ್ತಾ ಇದ್ದೀವಿ ಇಲ್ಲಿ. ಸೊ ಇಲ್ಲಿ ಪೌರುಷ ಪ್ರಸ್ತಾಪ ಅಂದರೆ ಒಂದು ಫಾರ್ಮಲ್ ಆಗಿರತಕ್ಕಂಥ ಅಪ್ರೋಚ್, ಸಾಂಪ್ರದಾಯಿಕವಾದಂಥ ಒಂದು ಪ್ರಸ್ತಾಪ. ಇಲ್ಲಿ ಒಂದು 4 ಜನ ಒಂದು ಹೆಣ್ಣನ್ನು ನೋಡೋದಕ್ಕೆ ಅವ್ರ ಮನೆಗೆ ಬಂದಿದ್ದಾರೆ. ಇವ್ರು ಬರ್ತಾರೆ ಅನ್ನೋ ವಿಚಾರ ಗೊತ್ತಿದೆ ಹೆಣ್ಣಿನ ಮನೆಯವರಿಗೆ. ಇಲ್ಲಿ ಅವರು ಆಕ್ಸಿಡೆಂಟಲ್ ಆಗಿ ಬರ್ತಾ ಇಲ್ಲ, ಆಕಸ್ಮಿಕವಾಗಿ ಬರ್ತಾ ಇಲ್ಲ ಇಲ್ಲಿ. ಸೊ ಇವ್ರು ಬಂದಾಗ ಹುಡುಗಿಯ ವರ್ತನೆ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ನಾವೀಗ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಮಹರ್ಷಿಗಳು ಇಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ ಏನಂತಂದರೆ, ಸುಪ್ತಾಂ ರುದತೀಂ ನಿಷ್ಕ್ರಾಂತಾಂ ವರೇಣೆ ಪರಿವರ್ಜಯೇತ್ ಅಂತ ಹೇಳ್ತಾರೆ. 3 ರೀತಿಯಾದಂಥ ಲಕ್ಷಣಗಳನ್ನು ತೋರಿಸಿದಂಥ ಹೆಣ್ಣು ಈಕೆ. ಈ ವಧುವಾಗಿದ್ದರೆ ವಧುವನ್ನು ಅರಸಿ ಹೋದಾಗ, ಒಂದು ಫಾರ್ಮಲ್ ಅಪ್ರೋಚನ್ನು, ಒಂದು ಮೀಡಿಯೇಷನ್ನ ತೆಗೆದುಕೊಂಡು ಹೋದಾಗ ಹೆಣ್ಣು ಈ 3 ರೀತಿಯಾದಂಥ ಒಂದು ಲಕ್ಷಣಗಳನ್ನು ತೋರಿಸಿದ್ದಾದಲ್ಲಿ ಆಕೆಯನ್ನು ಬಿಟ್ಬಿಡಬೇಕು, ಆ ಒಂದು ಸಂಬಂಧವನ್ನು ಮುಂದಕ್ಕೆ ಬೆಳೆಸಬಾರದು ಅಂತ.
ಯಾವುದು ಮೂರು ರೀತಿಯಾದ ಲಕ್ಷಣಗಳು ಅಂದರೆ ಸುಪ್ತಾಮ್ ಮೊದಲನೇದು ಮಲಗಿರತಕ್ಕಂಥ ಹೆಣ್ಣು. ಇವರು ಬರ್ತಾರೆ ಗಂಡಿನ ಕಡೆಯವರು, ಅವ್ರ ತಂದೆ ತಾಯಿ ಆಗ್ಬೋದು, ಅಣ್ಣ ಅತ್ತಿಗೆ ಆಗ್ಬೋದು, ಒಬ್ಬ ಅವರ ಕುಲ ಪುರೋಹಿತರಾಗ್ಬೋದು, ನಾಲ್ಕು ಜನ ಸ್ನೇಹಿತರಾಗ್ಬೋದು. ಇಂತಹ ಸಮಯಕ್ಕೆ ಇಂತಹ ದಿವಸ ಬರ್ತಾ ಇದ್ದೀನಿ ಅಂತ ಹೇಳಿ ವರ್ತಮಾನವನ್ನು ಕೊಟ್ಟು ಬರ್ತಾರೆ ಇವರು. ಇವರು ಬಂದಾಗ ಹುಡುಗಿ ಬೇಕು ಅಂತ ರೂಮೊಳಗೆ ಹೋಗ್ಬಿಟ್ಟು ಮಲ್ಕೊಂಡಿರ್ತಕ್ಕಂಥದ್ದು ಸುಪ್ತಾಮ್. ಬರ್ತಾರೆ ಅಂತ ಗೊತ್ತಿರೋ ಸಮಯದಲ್ಲಿ ಯಾರೂ ಮಲಗೋದಿಲ್ಲ, ಇದು ಕಾಮನ್ ಸೆನ್ಸು. ಆಕೆ ಮಲಗಿದ್ದಾಳೆ ಅಂತಂದರೆ ಇಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಅಥವಾ ನಮ್ಮ ಹುಡುಗಿ ಮಲ್ಕೊಂಡಿದ್ದಾಳೆ, ಯಾಕೋ ಸುಸ್ತಾಗ್ಬಿಟ್ಟಿದೆ, ನೈಟ್ ಶಿಫ್ಟು ಅವಳಿಗೆ, ಬೆಳಿಗ್ಗೆ ಈಗ 5 ಗಂಟೆಗೆ ಬಂದಳು ಅವಳು, ಅದಕ್ಕೆ ಸುಸ್ತಾಗ್ಬಿಟ್ಟಿದೆ, ಹೇಳ್ತಾನೆ ಇಲ್ಲ ಎಷ್ಟೊತ್ತಾದ್ರೂ, ತುಂಬ ಟ್ರೈ ಮಾಡಿದ್ವಿ ಅಂತ ಅದಕ್ಕೊಂದು ಸಬೂಬನ್ನು ತಂದೆ ತಾಯಿ ಕೊಟ್ಟಿದ್ದಾದಲ್ಲಿ ಅಲ್ಲಿ ಕಾರಣ ಬೇರೆ ಇನ್ನೇನೋ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಂಡಿನ ಕಡೆ ಅರ್ಥ ಮಾಡ್ಕೋಬೇಕು. ಅವಾಯ್ಡ್ ಮಾಡೋದಕ್ಕೋಸ್ಕರವಾಗಿ ಈ ನಿದ್ದೆಗೆ ಜಾರಿದ್ದಾಳೆ ಅನ್ನೋ ಒಂದು ಪ್ರಯತ್ನವನ್ನು, ಒಂದು ಕಾರಣವನ್ನು ಅವ್ರು ಕೊಡ್ತಾ ಇದ್ದಾರೆ ಅನ್ನೋದು. ರುದತೀಮ್ ಎರಡನೇದು, ಅಳದಾ ಕೂತಿರ್ತಕ್ಕಂಥ ಹೆಣ್ಣು. ಅಳೋ ವಯಸ್ಸಲ್ಲ, ಅಳೋ ಸಂದರ್ಭ ಅಲ್ಲ, ಅಳೋ ಕಾಲ ಅಲ್ಲ, ಆದ್ರೂ ಸಹ ಅಳತಾ ಇದ್ದಾಳೆ, 4 ಜನಕ್ಕೆ ಗೊತ್ತಾಗೋ ರೀತಿಯಲ್ಲಿ ಅಳತಾ ಇದ್ದಾಳೆ ಅಂತಂದರೆ ಆ ಹೆಣ್ಣಿಗೆ ಉದ್ದೇಶಗಳು ಬೇರೆ ಏನೋ ಇದೆ, ಈ ಸಂಬಂಧ ಇಷ್ಟ ಇಲ್ಲ, ಬೇರೆ ಏನೇನೋ ಕಾರಣಗಳಿರ್ಬೋದು. ಸೊ ಇದು ಗ್ರಾಹ್ಯವಾದ ಸಂಬಂಧ ಅಲ್ಲ, ತ್ಯಾಜ್ಯವಾದ ಸಂಬಂಧ ಅನ್ನೋದನ್ನು ಮತ್ತೆ ಸೂಕ್ಷ್ಮವಾಗಿ ಗ್ರಹಿಸಿಕೊಂಡು ಅಲ್ಲಿಗೆ ಬಿಟ್ಬಿಟ್ಟು ಬಂದ್ಬಿಡಬೇಕು. ಸುಪ್ತಾಂ ಮೃದತೀಂ. ಮೂರನೇದು ನಿಷ್ಕ್ರಾಂತಾಂ. ತಂದೆ ತಾಯಿ ಹೇಳಿರ್ತಾರೆ, ನೋಡೇ ಇವತ್ತು ಬೇಗ ಬಂದ್ಬಿಡು, ಇಲ್ಲೂ ಹೋಗಬೇಡ, ಪ್ರತಿದಿನ ತರ 8 ಗಂಟೆ 9 ಗಂಟೆಗೆ ಬರಬೇಡ, ಗಂಡಿನ ಕಡೆಯವ್ರು ಬರ್ತಾರೆ ಅಂತ ಹೇಳಿದ್ರು ಸಹ, ಬಂದಷ್ಟೊತ್ತಿನ ಶೃಂಗಾರ ಆಗಿ ಕೂತ್ಕೊಂಡಿರು ಅಂತ ಹೇಳಿದ್ರು ಸಹ, ಇವಳು ಬೇಕು ಅಂತ ಅವತ್ತು ಅವಾಯ್ಡ್ ಮಾಡಿಬಿಟ್ಟು ಹೊರಗಡೆ ಹೊರಟೋಗ್ತಾಳೆ. ಏನೋ ಕೆಲಸ ಇದೆ, ಅರ್ಜೆಂಟ್ ವರ್ಕ್ ಇದೆ ಅಂತ ಹೇಳಿ ಮತ್ತಿನ್ನೇನೋ ಕಾರಣವನ್ನು ಹೇಳಿ, ಕಾರಣವನ್ನು ಹೇಳದೇನೆ ನಿಷ್ಕ್ರಾಂತಾಂ ಹೊರಗಡೆ ಹೋಗಿರ್ತಕ್ಕಂಥ ಹೆಣ್ಣು. ಅಲ್ಲಿಗೆ ಮತ್ತೆ ಒನ್ಸ್ ಅಗೇನ್ ಇವಳು ಅವಾಯ್ಡ್ ಮಾಡ್ತಾ ಇದ್ದಾಳೆ ಅನ್ನೋದನ್ನು ತಿಳ್ಕೋಬೇಕು. ಮತ್ತೆ ಅದನ್ನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡೋದಕ್ಕೆ ಹೋಗಿ ಇವರು ಮುಟ್ಟಾಳರಾಗಬಾರ್ದು. ಇದನ್ನು ಮಹರ್ಷಿಗಳಿಗೆ ಹೇಳ್ತಾ ಇದ್ದಾರೆ. ಈ ಮೂರು ರೀತಿಯಾದಂಥ ಲಕ್ಷಣಗಳಿರ್ತಕ್ಕಂಥ ಮೂರು ರೀತಿಯಾದಂಥ ಸಂಕೇತಗಳನ್ನು ಕೊಟ್ಟಂಥ ಹೆಣ್ಣನ್ನು ಬಿಟ್ಬಿಡಬೇಕು. ಮುಂದಕ್ಕೆ ಏನು ಹೇಳ್ತಾರೆ ಅಂತಂದರೆ ಕೆಲವೊಂದು ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಈ ಎಲ್ಲ ಲಕ್ಷಣಗಳಿರ್ತಕ್ಕಂಥ ಹೆಣ್ಣುಗಳನ್ನು ಸಹ ಬಿಟ್ಬಿಡಬೇಕು ಅಂತ ಹೇಳ್ತಾರೆ. ಯಾವುದು ಅಂದರೆ ಅಪ್ರಶಸ್ತ ನಾಮಧೇಯಾಂ, ಗುಪ್ತಾಂ, ದತ್ತಾಂ, ಘೋನಾಂ, ವಿನತಾಂ, ವಿಕಟಾಂ, ವಿಮುಂಡಾಂ, ಶುಚಿದೂಷಿತಾಂ, ಸಾಂಕರಿಕೀಂ, ರಾಕಾಂ, ನಲಿನೀಂ, ಮಿತ್ರಾಂ, ಸ್ವನುಜಾಂ, ವರ್ಷಕರೀಂ ಚ ವಿವರ್ಜಯಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಏನು ಹೇಳ್ತಾರೆ ಅಂತಂದರೆ ಬಹಳ ಮುಖ್ಯವಾಗಿ ನಮ್ಮ ವೀಕ್ಷಕರೆಲ್ಲರೂ ಗಮನಿಸ್ಕೋಬೇಕಾಗಿರ್ತಕ್ಕಂಥ ವಿಚಾರ ಇದು. ಅಪ್ರಶಸ್ತ ನಾಮಧೇಯಾಂ ಅಂದರೆ ಒಂದು ಉಚ್ಚಾರಣೆ ಮಾಡೋದಕ್ಕೆ, 4 ಜನರ ಮಧ್ಯದಲ್ಲಿ ಹೇಳೋದಕ್ಕೆ ಸೂಕ್ತವಲ್ಲದೇ ಇರತಕ್ಕಂಥ ಹೆಸರಿರತಕ್ಕಂಥ ಹೆಣ್ಣು. ಬೇರೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ತಾಳೆ ಅವಳು, ವಿದ್ಯಾವಂತೆ, ರೂಪವಂತೆ, ಗುಣವಂತೆ ಎಲ್ಲ ಆಗಿರುತ್ತೆ. ಹೆಸರು ಮಾತ್ರ ಒಂದು ರೀತಿಯಲ್ಲಿ ಕೇಳ್ತಾ ಇದ್ದಾಗೆ ನಗು ಬರುವಂಥದ್ದಾಗಲಿ, ಕೇಳ್ತಾ ಇದ್ದಾಗೆ ಏನೋ ಒಂದು ರೀತಿಯಲ್ಲಿ ಇರುಸು ಮುರುಸು ಆಗತಕ್ಕಂಥದ್ದಾಗಲಿ, ಈ ಥರದ್ದೆಲ್ಲ ಇರುತ್ತೆ. ಇವತ್ತಿಗೂ ನಾವು ನೋಡ್ತಾ ಇರ್ತೀವಿ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಾಗ್ಬೋದು ಅಥವಾ ಬೇರೆ ಒಂದು ಜಾಗಗಳಲ್ಲಾಗ್ಬೋದು ಕೆಲವೊಂದು ಹೆಸರುಗಳನ್ನ ಇಡ್ತಾರೆ ಹೆಣ್ಣುಮಗಳಿಗೆ. ಪಿಳ್ಳಮ್ಮ ಅನ್ನೋ ಹೆಸರನ್ನ ಇಟ್ಟುಬಿಡ್ತಾರೆ. ಯಾವುದೋ ಒಂದು ಕಾರಣ, ಅವ್ರ ತಾಯಿನೋ ಅವ್ರ ಅಜ್ಜಿನೋ ಈ ಹೆಸರನ್ನ ಇಟ್ಕೊಂಡಿದ್ರು ತುಂಬ ಇಷ್ಟ, ಇಲ್ಲ ಅವ್ರು ಹೇಳಿಬಿಟ್ಟಿರ್ತಾರೆ ಮುಂದೆ ಹುಟ್ಟತಕ್ಕಂಥ ಮಗುಗೆ ನನ್ನ ಹೆಸರನ್ನ ಇಡಬೇಕು ಅಂತ. ಇವತ್ತಿನ ಕಾಲಮಾನಕ್ಕೆ ಸರಿ ಹೋಗುತ್ತಾ ಈ ಹೆಸರು ಯೋಚನೆ ಮಾಡಿ, ಅವಳು ಎಷ್ಟು ಸ್ಫೂರ್ತಿರೂಪಿಯಾಗಿದ್ದೀರೇನೋ, ಪ್ರತಿ ಬಾರಿ ಗಂಡನಾದವನಾಗಲಿ ಅತ್ತೆ ಆದವಳಾಗಲಿ ಈ ಹೆಸರಿನ ಕರೆಯೋದಕ್ಕೆ ಇಷ್ಟಪಡ್ತಾರಾ? ಕೆಲವರಿಗೆ ಮನೆದೇವರು ಆಂಜನೇಯ ಸ್ವಾಮಿ ಆಗಿರ್ತಾನೆ, ಮದುವೆ ಆದಮೇಲೆ 8 ವರ್ಷ 10 ವರ್ಷ ಆದರೂ ಮಕ್ಕಳಾಗಿರೋದಿಲ್ಲ, ಹರಕೆ ಹಾಕ್ಕೊಳ್ತಾರೆ, ಸ್ವಾಮಿ ನಿನ್ನ ಅನುಗ್ರಹದಿಂದ ನಮ್ಮ ಮಕ್ಕಳಾದರೆ ನಿನ್ನ ಹೆಸರನ್ನ ಇಡ್ತೀವಿ ಅಂತ. ಇವ್ರ ಅದೃಷ್ಟಾನ ದುರಾದೃಷ್ಟಾನ ಹೆಣ್ಣು ಮಗು ಹುಟ್ಟುಬಿಡುತ್ತೆ, ಹನುಮಂತಿ ಏನೋ ಹೆಸರನ್ನ ಇಟ್ಬಿಡ್ತಾರೆ ಹುಡುಗಿ. ಏನಾಗುತ್ತೆ, ಆ ಹುಡುಗಿ ಎಷ್ಟು ಮಟ್ಟಕ್ಕೆ ಕಷ್ಟವನ್ನು ಅನುಭವಿಸ್ತಾಳೆ ಮೊದಲನೇದಾಗಿ ಚಿಕ್ಕ ವಯಸ್ಸಿಂದ ನಾನೋ, ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಭಗವಂತನಿಗೆ ಮಾಡಿರ್ತಕ್ಕಂಥ ನಿವೇದನೆಗಳು, ಒಂದು ಒಪ್ಪಿಗೆಗಳು ನಂತರ, ಆದರೆ ಅವಳು ಪಾಯಿಂಟ್ ಆಫ್ ವ್ಯೂಯಿಂದ ಥಿಂಕ್ ಮಾಡಬೇಕಾಗುತ್ತೆ. ನಾವು ಆಕೆಗೆ ಚಿಕ್ಕ ವಯಸ್ಸಿನಿಂದ ಎಷ್ಟರ ಮಟ್ಟಿಗೆ ಒಂದು ಅಪಹಾಸ್ಯಕ್ಕೆ ಆಕೆ ಈಡಾಗಿರ್ತಾಳೆ, ಎರಡನೇದು ಮುಂದಿನ ಜೀವನದಲ್ಲೂ ಅಷ್ಟೇ ಇದೆಲ್ಲವೂ ಎಷ್ಟು ಗೊಂದಲಕ್ಕೆ ಈಡು ಮಾಡುತ್ತೆ, ಅವಳು ವೈವಾಹಿಕ ಜೀವನಕ್ಕೆ ಒಂದು ದೊಡ್ಡ ಒಂದು ತೊಂದರೆಯಾಗಿ ಕಂಟಕವಾಗಿ ಇದೆಲ್ಲೂ ಕಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಮಹರ್ಷಿಗಳು ಕೆಲವೊಂದು ಸಂಸ್ಕೃತದ ಹೆಸರುಗಳನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ, ಅದು ಇವತ್ತಿನ ಕಾಲದ ರೂಢಿ ಇಲ್ಲದೆ ಇರೋದ್ರಿಂದ ನಾನು ನಮ್ಮ ಜನಗಳಿಗೆ ಮುಟ್ಟತಕ್ಕಂಥ ಕೆಲವು ಹೆಸರುಗಳನ್ನು ನಾನು ತೆಗೆದುಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಮಹರ್ಷಿಗಳೇನು ಹೇಳ್ತಾರೆ ಅಂತಂದರೆ ಭಂಗಿತ, ವಿಭ್ರಾಟಿಕ ಅನ್ನೋ ಹೆಸರುಗಳನ್ನೆಲ್ಲ ಹೇಳ್ತಾರೆ. ಈ ಹೆಸರುಗಳೆಲ್ಲ ಏನಾಗುತ್ತೆ, ಬೇಸಿಕಲಿ ಒಂದು ನೆಗೆಟಿವ್ ಇಂಪ್ಲಿಕೇಶನ್ಸ್ನ ಕೊಡ್ತಕ್ಕಂಥದ್ದು, ನೆಗೆಟಿವ್ ಮೀನಿಂಗ್ನ ಕೊಡ್ತಕ್ಕಂಥದ್ದು. ನೆಗೆಟಿವ್ ಮೀನಿಂಗ್ ಇರುವಂಥ ಹೆಸರುಗಳನ್ನ ನಾವು ವ್ಯಕ್ತಿಗಳಿಗಾಗಲಿ, ಸ್ಥಳಗಳಿಗಾಗಲಿ, ಸಂಸ್ಥೆಗಳಿಗಾಗಲಿ ಯಾರು ಇಡೋದಕ್ಕೆ ಇಷ್ಟಪಡೋದಿಲ್ಲ. ಯಾರು ರಾವಣ ಅಂತ ಹೆಸರಿಟ್ಕೊಡ್ತಾರೆ, ಯಾರು ದುರ್ಯೋಧನ ಅಂತ ಹೆಸರಿಟ್ಕೊಡ್ತಾರೆ, ಯಾರು ಹಿಡಿಂಬಿ ಅಂತ ಹೆಸರಿಟ್ಕೊಡ್ತಾರೆ ಹೇಳಿ, ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಯಾಕಂದರೆ ಅವ್ರ ವ್ಯಕ್ತಿತ್ವಗಳು ಏನೇ ಆಗಿರಲಿ, ಆದರೆ ಆ ಹೆಸರು ಜೊತೆಯಲ್ಲಿ ಒಂದು ಅನಾಯಿಂಟ್ ಆಗಿರತಕ್ಕಂಥ ಒಂದು ನೆಗೆಟಿವಿಟಿ ಏನಿದೆ, ಇದು ಸಹ ಎಲ್ಲ ಕಾಲಕ್ಕೂ ಸಹ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದಕ್ಕೆ ಮಕ್ಕಳಿಗೆ ಹೆಸರಿಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಇಡಬೇಕು ನಾವು.
ನಕಾರಾತ್ಮಕವಾದಂಥ ಹೆಸರುಗಳು, ಋಣಾತ್ಮಕವಾದಂಥ ಹೆಸರುಗಳನ್ನು ಇಟ್ಟಾಗ ಎಷ್ಟು ಸಮಸ್ಯೆಗಳಾಗುತ್ತೆ ಅಂತಂದರೆ, ಆ ವ್ಯಕ್ತಿಗಳನ್ನು ಎಲ್ಲರೂ ಸಹ ದೂರ ಮಾಡ್ತಾ ಹೋಗ್ತಾರೆ. ಒಂದು ರೀತಿಯಲ್ಲಿ ಅವ್ರಿಗೂ ಸಹ ಆತ್ಮಬಲ ಅನ್ನೋದು ಕುಗ್ಗುತ್ತಾ ಹೋಗುತ್ತೆ. ಎಲ್ಲ ರೀತಿಯಲ್ಲೂ ಅವರು ಸಮಾಜದಲ್ಲಿ ಒಂದು ಸಪರೇಟ್ ಆದಂಥ ವ್ಯಕ್ತಿತ್ವಗಳಾಗ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಇದನ್ನು ಗಮನದಲ್ಲಿಟ್ಕೋಬೇಕು. ನೇಮಾಲಜಿಗಿರತಕ್ಕಂಥ ಒಂದು ಬಲ ಅನ್ನತಕ್ಕಂಥದ್ದು ಏನಿದೆ ಇದನ್ನು ಅರ್ಥ ಮಾಡ್ಕೋಬೇಕು. ನೆಗೆಟಿವ್ ಹೆಸರುಗಳನ್ನು ಯಾವುದೇ ಕಾರಣಕ್ಕೂ ಸಹ ಇಡೋದಕ್ಕೆ ಹೋಗಬಾರ್ದು. ಒಂದು ವೇಳೆ ಇಟ್ಟಿದ್ರೂ ಸಹ 5 ವರ್ಷಕ್ಕೋ 8 ವರ್ಷಕ್ಕೋ 13 ಅಥವಾ 14 ವರ್ಷ ದಾಟೋದ್ರ ಒಳಗಡೆ ಹೆಸರನ್ನು ಬದಲಾವಣೆಯನ್ನು ಮಾಡಬೇಕು. ಅದಾದ ನಂತರ ಮಾಡಿದ್ರೂ ಪ್ರಯೋಜನ ಇಲ್ಲ, ಯಾಕಂದರೆ ಅವ್ರ ಮೈಂಡ್ನಲ್ಲಿ ನನ್ನ ಐಡೆಂಟಿಟಿ ಅನ್ನೋದು ಇಂಪ್ರಿಂಟ್ ಆಗೋಗಿರುತ್ತೆ. ಸೊ ಅಲ್ಲಿಂದ ಆಚೆಗೆ ನೀವು ಹೆಸರನ್ನು ಬದಲಾವಣೆ ಮಾಡಿದ್ರೂ ಸಹ ಅವರು ಅದನ್ನು ರಿಲೇಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಯಾವುದೋ ಪ್ರೊಫೆಷನ್ಗಳಿಗೆ ಹೋದವರು ಮಾತ್ರ ಬೇರೆ ಒಂದು ವಯಸ್ಸಿನಲ್ಲೂ ಸಹ ಮಾಡ್ಕೊಳ್ತಾರೆ. ಅದಲ್ಲದೆ ಅವರಿಗೆ ವ್ಯಕ್ತಿತ್ವಕ್ಕೆ ಒಂದು ಪೂರಕವಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಾವು ನೆಗೆಟಿವಿಟಿಯನ್ನು ತೆಗಿಬೇಕು ಅನ್ನೋ ಕಾರಣವಾಗಿ ಮಾಡೋದಾದರೆ 5ನೇ ವರ್ಷ 8ನೇ ವರ್ಷ ಅಥವಾ 13ನೇ ವಯಸ್ಸಿನಲ್ಲಿ ಒಂದು ಪುನರ್ನಾಮಕರಣ ಅನ್ನೋದನ್ನು ಮಾಡಬೇಕು ಅನ್ನೋದನ್ನು ಶಾಸ್ತ್ರ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಅಪ್ರಶಸ್ತ ನಾಮಧೇಯ, ಪ್ರಶಸ್ತವಲ್ಲದೇ ಇರತಕ್ಕಂಥ ಹೆಸರಿರುವಂಥ ಹೆಣ್ಣು ಮಕ್ಕಳನ್ನು ತ್ಯಜಿಸಬೇಕು ಅನ್ನೋದು. ಎರಡನೇದೇನು ಹೇಳ್ತಾರೆ ಇಲ್ಲಿ ಅಂತಂದರೆ ನಮಗೆ, ಗುಪ್ತಾಂ, ಬಚ್ಚಿಟ್ಟಿರತಕ್ಕಂಥ ಹೆಣ್ಣು. ಇವರು ವಧು ಪರೀಕ್ಷೆಗೆ ಅಂತ ಗಂಡಿನ ಕಡೆಯವರು ಹೋದಾಗ ಆ ಹೆಣ್ಣನ್ನು ಇವರು ತೋರಿಸೋದಿಲ್ಲ. ಹೆಣ್ಣಿನ ತಂದೆ ತಾಯಿ, ಇನ್ನೇನು ಬಂದುಬಿಡ್ತಾಳೆ, ಇನ್ನೇನು ಬಂದುಬಿಡ್ತಾಳೆ, ಕೂತ್ಕೊಳ್ಳಿ, ಇಲ್ಲೇ ಇದ್ದಾಳೆ, ಪಕ್ಕದ ಮನೆಗೆ ಹೋಗಿದ್ದಲ್ಲ, ಎಲ್ಲ ಹೊರಟೋದ್ಲು ಅಂತ ಅವರವರಲ್ಲೇ ಮಾತನಾಡ್ಕೊಳ್ತಕ್ಕಂಥದ್ದು, ಅಥವಾ ನಮ್ಮ ತಂಗಿ ಮನೆಗೆ ಏನೋ ಅರ್ಜೆಂಟಾಗಿ ಕರೆದಿದ್ದಾರೆ, ಇನ್ನೇನು ಬಂದುಬಿಡ್ತಾಳೆ ಅಂತ ಹೇಳ್ತಕ್ಕಂಥದ್ದು, ಅಥವಾ ನಿಮ್ಮ ಅವಳು ಬರ್ತಾ ಇದ್ದಾಗೆ ನಿಮ್ಮನ್ನು ನಾವೇ ಕರ್ಕೊಂಬರ್ತೀವಿ ಅಂತ ಹೇಳಿ ತಪ್ಪಿಸ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನೋ ಒಂದು ಕಾರಣದಿಂದ ಆ ಹೆಣ್ಣನ್ನು ಇವರಿಗೆ ತೋರಿಸದೇ ಇರತಕ್ಕಂಥದ್ದು, ಅಲ್ಲಿಗೆ ಏನೋ ಸಮಸ್ಯೆ ಇದೆ ಅನ್ನೋದನ್ನು ಗಂಡಿನ ಕಡೆ ಅರ್ಥ ಮಾಡ್ಕೋಬೇಕು. ಬೆಳೆಸೋದಕ್ಕೆ ಹೋಗಬಾರ್ದು, ಸಂಬಂಧವನ್ನು ಬಿಟ್ಬಿಡಬೇಕು. ಮತ್ತೊಂದು ಕೆಟಗರಿ ಯಾವುದು ಅಂದರೆ ದತ್ತಾಂ, ಬೇರೆ ಒಂದು ಸಂಬಂಧ ಈಗ ಆಲ್ರೆಡಿ ಬಂದು ಹೋಗಿದೆ ಇವ್ರ ಮನೆಗೆ, ಅವ್ರಿಗೆ ಮಾತನ್ನು ಕೊಟ್ಟುಬಿಟ್ಟಿದ್ದಾರೆ ಇವರು, ಆಯಿತು ನಮಗೆ ಒಪ್ಪಿಗೆ ಇದೆ ಮಾಡ್ಕೊಳ್ತೀವಿ ಅಂತ ಹೇಳಿ, ಅದಾದ ನಂತರ ಇವರು ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಇವರನ್ನು ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಇದು ಹಳೆ ಕಾಲದಲ್ಲಿ ಬಹಳ ಬೇಗ ಗೊತ್ತಾಗ್ತಾ ಇತ್ತು ಕೊಟ್ಟಿದ್ದಾರೆ ಇಲ್ಲ ಅನ್ನತಕ್ಕಂಥ ದತ್ತಾಮ್ ಅನ್ನೋ ಹೆಣ್ಣು. ಯಾಕಂದರೆ ಒಂದು ನಮಗೆ ಸಮಾಜ ಅನ್ನೋದು ಬಹಳ ಚಿಕ್ಕದಾಗಿತ್ತು, 4-6 ಮನೆಗಳೆಲ್ಲ ಒಟ್ಟಿಗೆ ಇದ್ದಾಗ ಒಂದು ಮನೆಗೆ ಯಾರಾದರೂ ಬಂದು ಹೋದ್ರು ಅಂದರೆ ಪಕ್ಕದ ಮನೆಯವರು ಗೊತ್ತಾಗೋಗ್ತಾ ಇತ್ತು. ಹೊಸದಾಗಿ ಇನ್ಯಾರಾದರೂ ಬಂದರು ಅಂದರೆ ಪಕ್ಕದ ಮನೆಯವರು ಆ ಊರು ಹೊರಗಡೆ ಕೂತಿರ್ತಕ್ಕಂಥ ವ್ಯಕ್ತಿಗಳು ಕೇಳ್ತಾರೆ, ಯಾರು ಸ್ವಾಮಿ ನೀವು ಯಾರ ಮನೆಗೆ ಬರ್ತಾ ಇದ್ದೀರಾ ಅಂತ ಕೇಳಿದಾಗ ಅವ್ರು ಇಂಥವ್ರ ಮನೆಗೆ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀವಿ ಅಂದಾಗ ಅವ್ರು ಹೇಳಿಬಿಡ್ತಾ ಇದ್ರು, ಅಯ್ಯೋ ಮೊನ್ನೆ ತಾನೇ ಬಂದೋಗಿದ್ದಾರೆ ಸ್ವಾಮಿ, ಈ ಪಕ್ಕದೂರಿನವ್ರು ಬಂದಿದ್ದಾರೆ, ಅವ್ರು ಆಲ್ರೆಡಿ ಮಾತುಕತೆ ಮಾಡ್ಕೊಂಡಿದ್ದಾರೆ, ಅವರು ಒಪ್ಪಿಗೆ ಆಗೋಗಿದ್ದೆಲ್ಲ, ನೀವು ಯಾಕೆ ಬರ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇಂತಹ ಹಂತದಲ್ಲಿ ದತ್ತಾಮ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇತ್ತು ಹಿಂದಿನ ಕಾಲದಲ್ಲಿ, ಇವತ್ತು ಕಂಡುಹಿಡ್ಕೊಳ್ಳೋದು ಸ್ವಲ್ಪ ಕಷ್ಟ, ಅದಕ್ಕೆ ಬೇರೆ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತೆ. ಈಗ ಈಕೆ ಆಗಲೇ ಮಾತಿನ ಮೂಲಕ ವಾಗ್ದಾನವನ್ನು ಕೊಟ್ಟಿದ್ದಾರಾ ಇಲ್ವಾ ಅನ್ನೋದು, ಯಾಕಂದರೆ ಮಾತೇ ಮುಖ್ಯ ಆಗುತ್ತೆ. ಅಲ್ಲಿ ಎಂಗೇಜ್ಮೆಂಟ್ ಆಗದೇ ಇರ್ಬೋದು ಅಥವಾ ವಿವಾಹದ ತಯಾರಿಗಳು ನಡೀದೇ ಇರ್ಬೋದು, ಮಾತು ಮಾತಿನ ಮೂಲಕ ಒಪ್ಪಿಗೆ ಕೊಟ್ಟಿದ್ರು ಸಹ ಅದೇ ಪ್ರಧಾನವಾಗುತ್ತೆ. ಅಂಥ ಹೆಣ್ಣನ್ನು ಸಹ ಇವರು ಸ್ವೀಕಾರ ಮಾಡೋದಕ್ಕೆ ಹೋಗಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಮಂಗಲೆ ಅಂತ ಹೇಳ್ತಾರೆ, ಅಂದರೆ ಶುಚಿದೂಷಿತ ಅಂತ. ಇವರುಗಳು ಹೋದಾಗ ಆ ಹೆಣ್ಣು ಬರ್ತಾಳೆ ಅಂತ, ಇವರೆಲ್ಲರೂ ಬರ್ತಾರೆ ಅಂತ ಗೊತ್ತಿದ್ರು ಸಹ ಆಕೆ ಶುಭ್ರವಾಗಿಲ್ಲದೇ ಇರತಕ್ಕಂಥದ್ದು, ಸರಿಯಾಗಿ ತಲೆ ಬಾಚ್ಕೊಳ್ಳದೇ ಇರತಕ್ಕಂಥದ್ದು, ಇಲ್ಲ ಅಂತಂದರೆ ಒಂದು ಶೃಂಗಾರವನ್ನು ಮಾಡ್ಕೊಳ್ಳದೇ ಇರತಕ್ಕಂಥದ್ದು, ಬೇಕು ಅಂತ ಒಂದು ಅಮಂಗಲದ ಒಂದು ಲಕ್ಷಣಗಳನ್ನು ಧಾರಣೆಯನ್ನು ಮಾಡಿಕೊಂಡು ಇರತಕ್ಕಂಥದ್ದು, ನೈಟಿ ಹಾಕೊಂಡು ಓಡಾಡ್ತಾ ಇರತಕ್ಕಂಥದ್ದು, ಈ ಥರದ ಸ್ವಭಾವಗಳೆಲ್ಲ ಈ ಥರದ ಲಕ್ಷಣಗಳೆಲ್ಲ ನೋಡಿದ್ದಾದಲ್ಲಿ ಬಿಟ್ಟುಬಿಡಬೇಕು ಅಲ್ಲಿ ಅಂತ. ಯಾಕಂತಂದರೆ ಅದು ಎಲ್ಲದಕ್ಕೂ ಒಂದು ಸಂದರ್ಭ ಸಮಯ ಅನ್ನೋದು ಇರುತ್ತೆ. ಸೊ ಅದನ್ನು ಫಾಲೋ ಮಾಡಬೇಕು. ಇಲ್ಲಿ ಅವರು ಬರ್ತಾ ಇರೋವಾಗ ಈಕೆ ಕೆಲವು ಲಕ್ಷಣಗಳ ಧಾರಣೆಯನ್ನು ಮಾಡ್ಕೋಬೇಕು ಅನ್ನೋದು ಆಕೆಯ ಒಂದು ವಯಸ್ಸಿಗೆ, ಆಕೆಯ ಒಂದು ವಿದ್ಯೆಗೆ ಇರತಕ್ಕಂಥ ಒಂದು ಸಾಮಾನ್ಯ ಇಂಗಿತ ಜ್ಞಾನ ಆಗಿರುತ್ತೆ. ಇದ್ರ ಜೊತೆಲಿ ಹಿರಿಯರು ಹೇಳಿದ್ದಾರೆ, ಅಷ್ಟೆಲ್ಲ ಇದ್ದರೂ ಈಕೆ ಭಿನ್ನವಾಗಿ ವರ್ತನೆ ಮಾಡ್ತಾರೆ ಅಂತಂದರೆ ಈಕೆಗೆ ಸಂಬಂಧ ಇಷ್ಟ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಲ್ಲಿ ಅವಳು ಅಬ್ನಾರ್ಮಲ್ ಅಲ್ಲ, ಶೀ ಈಸ್ ನಾರ್ಮಲ್. ಅವಳು ಶೀ ಈಸ್ ಕನ್ವೇಯಿಂಗ್ ಇನ್ ಸಮ್ ಅದರ್ ವೇ ದಟ್ ಐ ಡೋಂಟ್ ವಾಂಟ್ ದಿಸ್ ರಿಲೇಷನ್ಶಿಪ್ ಅನ್ನೋದನ್ನ ತನ್ನದೇ ಆದ ರೀತಿಯಲ್ಲಿ ಹೇಳ್ಕೊಡ್ತಾ ಇರೋಳು. ಅಂದ್ರೆ ಒಟ್ಟಿನಲ್ಲಿ ಸಿಚುಯೇಷನ್ ಅಂತೂ ಅಬ್ನಾರ್ಮಲ್ ಇದೆ ಅನ್ನೋದು ಸೂಕ್ಷ್ಮವಾಗಿ ಗೊತ್ತಾಗೋಗುತ್ತೆ. ಅಂತ ಸಂದರ್ಭದಲ್ಲಿ ಅವಾಯ್ಡ್ ಮಾಡೋದು ಒಳ್ಳೇದು ಅಷ್ಟೇ. ಓಕೆ ಗುರುಜಿ, ಇನ್ನೂ ಏನೇನೆಲ್ಲ ಇದೆ ವಿಚಾರ ತಿಳ್ಕೊಳ್ಳೋಣ. ಹೇಳ್ತಾ ಇದ್ರಿ ಹೆಣ್ಣನ್ನ ನೋಡೋಕೆ ಹೋದಂತ ಸಂದರ್ಭದಲ್ಲಿ ಯಾವ್ಯಾವ ಲಕ್ಷಣಗಳಿದ್ರೆ ಅಂತ ಹೆಣ್ಣನ್ನ ಬಿಡೋದು ಸೂಕ್ತ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಗುರುಜಿ ಹೇಳ್ತಾ ಇದ್ರಿ ಯಾವ್ಯಾವ ಲಕ್ಷಣಗಳು ಇರುವಂತಹ ಹೆಣ್ಣನ್ನ ಆದಷ್ಟು ಬಿಡೋದು ಒಳ್ಳೇದು ಹೆಣ್ಣನ್ನ ನೋಡೋಕೆ ಹೋದಂತ ಸಂದರ್ಭದಲ್ಲಿ ಅಂತ. ಸಹಜವಾಗಿ ಈಗೆಲ್ರಿಗೂ ಗೊತ್ತಿರುವಂತ ನೀವು ಕೂಡ ಹೇಳಿದ್ರಿ, ಅಮಂಗಲವಾಗಿ ಅಂತಂದ್ರೆ ಅವಾಯ್ಡ್ ಮಾಡ್ತಾ ಇದ್ದಾಳೆ ಅನ್ನೋಂತ ಸೂಕ್ಷ್ಮ ಸಿಕ್ಕಾಗ, ಅಥವಾ ಶುಚಿತ್ವ ಇಲ್ಲದೆ ಇರುವಂತಹ ಹೆಣ್ಣು ಈ ತರ ಹೇಳ್ತಾ ಇದ್ರಿ. ಮುಂದೆ ಇನ್ನು ಏನೇನು ಹೇಳಿದ್ದಾರೆ? ನಿಜ, ಈ ಒಂದು ಸರ್ವಾಲಿಕೆಯನ್ನು ಮುಂದುವರಿಸ್ಕೊಂಡು ಹೋಗಿದ್ದಾದಲ್ಲಿ ಮುಂದಕ್ಕೆ ಏನು ಹೇಳ್ತಾರೆ ಇಲ್ಲಿ ಅಂತಂದರೆ, ಒಂದು ರಜಸ್ವಲೆ ಆಗಿರತಕ್ಕಂಥ ಹೆಣ್ಣು ಆ ಸಂದರ್ಭದಲ್ಲಿ ಹೆಣ್ಣನ್ನು ನೋಡೋದಕ್ಕೆ ಹೋಗಬಾರ್ದು. ಇವರು ಬರ್ತಾರೆ ಅಂತ ಗೊತ್ತಿದ್ದ ಪಕ್ಷದಲ್ಲಿ ಆಕೆಯ ಒಂದು ಋತುಚಕ್ರದ ಬಗ್ಗೆ ಆಕೆಗಾಗಲಿ ಇವರ ತಂದೆ ತಾಯಿಗಳಿಗಾಗಲಿ ಅರಿವಿರುತ್ತೆ. ಸೊ ಆ ಡೇಟ್ಗಳನ್ನು ಅವಾಯ್ಡ್ ಮಾಡಬೇಕು.
ಸೊ ಇವ್ರು ಬರ್ತಾರೆ ಅಂತ ಗೊತ್ತಿದ್ದೂ ಸಹ ಆಕೆ ರಜಸ್ವಲಿ ಆಗಿದ್ದಾಳೆ ಅನ್ನೋದಾದರೆ ಅಲ್ಲಿ ರಜಸ್ವಲಿ ನಿಜವಾಗ್ಲೂ ಆಗಿದ್ದಾಳೆ ಅಥವಾ ತನ್ನ ಒಂದು ಕಾರಣವಾಗಿ ಹೇಳ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಸೊ ಒಟ್ಟಿನಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದು ಮತ್ತೆ ಇಲ್ಲಿ ಅರ್ಥ ಆಗುತ್ತೆ. ಅಗೇನ್ ಇಟ್ಸ್ ಎನ್ ಎಕ್ಸ್ಕ್ಯೂಸ್ ಅನ್ನೋದು ಗೊತ್ತಾಗುತ್ತೆ. ಸೊ ಅಲ್ಲಿ ಬಿಟ್ಬಿಡ್ಬೇಕು. ಒಟ್ಟಿನಲ್ಲಿ ಆ ಒಂದು ಮೊದಲನೇ ಪ್ರಯತ್ನ ಅನ್ನೋದೇ ಅಲ್ಲಿ ಸಿಕ್ಕಿರ್ತಕ್ಕಂಥ ಲಕ್ಷಣಗಳು ಇವರಿಗೆ ಸಮಾಧಾನಕರವಾಗಿಲ್ಲ, ಒಂದು ಸಕಾರಾತ್ಮಕವಾಗಿಲ್ಲ ಅನ್ನೋದನ್ನ ಗಂಡಿನ ಕಡೆ ಅರ್ಥ ಮಾಡಿಕೊಂಡು ಅಲ್ಲೂ ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆನಲ್ಲಿ ಏನು ಹೇಳ್ತಾರೆ ಅಂತಂದರೆ ಸ್ವನುಜಾಮ್ ಅಂತ. ಅಂದರೆ ಈಗ ಒಂದೊಂದು ಸಲ ಏನಾಗುತ್ತೆ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಈಗ ಇವ್ರ ಗೋತ್ರಕ್ಕೋ ಇವ್ರ ವಂಶಕ್ಕೋ ಸೇರಿರತಕ್ಕಂಥ ಹೆಣ್ಣಾಗಿರ್ತಾಳೆ. ಸೊ ಅಲ್ಲಿಗೆ ಹೋದ ಮೇಲೆ ಸಂಬಂಧಗಳನ್ನ ಬಿಡಿಸ್ತಾ ಕೂತ್ಕೊಳ್ತಾರೆ. ನಿಮ್ಮ ತಂದೆ ಏನು ಮಾಡ್ತಾಯಿದ್ರು, ನಮ್ಮ ತಂದೆ ಏನು ಮಾಡ್ತಾಯಿದ್ರು, ನಿಮ್ಮ ತಾತ ಏನು ಮಾಡ್ತಾಯಿದ್ರು, ಇಂಥವ್ರು ಗೊತ್ತಾ ನಿಮಗೆ, ಅವ್ರು ಗೊತ್ತಾ, ಎಲ್ಲ ಹುಡುಕ್ತಾ 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 ಎಲ್ಲ ಹೋದರೆ ಕೊನೆಗೆ ಯಾವುದೋ ಒಂದು ಹಂತದಲ್ಲಿ ಇವರು ದೇ ಆರ್ ರಿಲೇಟೆಡ್ ಅನ್ನೋದು ಗೊತ್ತಾಗೋಗುತ್ತೆ. ಆ ರಿಲೇಟಿವಿಟಿ ಇರೋದು ಯಾವ ಹಂತಕ್ಕೆ ಅಂತಂದರೆ ಹುಡುಕ್ತಾ ಹೋದರೆ ಅವರು ಸಹೋತ್ರದವರು ಅಥವಾ ಇನ್ನೂ ಡೀಪಾಗಿ ಹೋಗಿದ್ದ ಪಕ್ಷದಲ್ಲಿ ಅವರಿಬ್ಬರೂ ಸಹ ಅಣ್ಣ ತಂಗಿಯವರ ಸಾಗತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಸೊ ಇಂಥ ಹಂತದಲ್ಲಿ ಹೆಚ್ಚಾಗಿ ಬೆಳೆಸಬಾರ್ದು ಅದನ್ನು. ಇಬ್ಬರಿಗೂ ಒಂದು ರೀತಿಯಲ್ಲಿ ಒಂದು ಇರ್ಕ್ಸಮ್ ಆಗಿರತಕ್ಕಂಥ ಸಿಚುಯೇಷನ್ ಕ್ರಿಯೇಟ್ ಮಾಡೋದಾಗಲಿ, ಒಂದು ಎಂಬರೇಸಿಂಗ್ ಸಿಚುಯೇಷನ್ ಕ್ರಿಯೇಟ್ ಮಾಡೋದಾಗಲಿ ಮಾಡಬಾರ್ದು. ಅಲ್ಲಿಗಲ್ಲಿಗೆ ಅರ್ಥ ಮಾಡಿಕೊಂಡು ಇದೆಲ್ಲೋ ವಿಕೋಪಕ್ಕೆ ಹೋಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಅಲ್ಲಿಗೆ ಬಿಟ್ಟುಬಿಟ್ಟು ಆ ಸಂಬಂಧವನ್ನು ಬಿಟ್ಟು ಬಂದುಬಿಡಬೇಕು. ಸ್ತ್ರೀ ಮೂಲಕ್ಕೆ ಎದಕ್ಕಬಾರದು ಅಂತ ದೊಡ್ಡವರು ಹೇಳೋದು ಇದಕ್ಕೋಸ್ಕರನೇ. ಅದಕ್ಕೆ ಒಂದು ಹಂತದಲ್ಲಿ ಇಲ್ಲಿ ಸ್ವನುಜಾಮ್ ಅಂತ ಏನು ಮಹರ್ಷಿಗಳು ಹೇಳ್ತಾ ಇದ್ದಾರೆ ಆ ಪ್ರಕಾರವಾಗಿ ಎಲ್ಲೋ ಒಂದು ಕಡೆ ಈಗ ನಮ್ಮ ಗೋತ್ರದವಳು, ನಮ್ಮ ಕುಲದವಳು, ನಮ್ಮ ವಂಶದವಳೇ ಆಗಿರಬಹುದಾ ಅನ್ನೋ ಒಂದು ಅನುಮಾನಗಳು ಬಂದಾಗ ಈ ಸಂಬಂಧಗಳನ್ನು ಬಿಡಿಸ್ತಕ್ಕಂಥ ಒಂದು ಹಂತದಲ್ಲಿ ತ್ಯಜಿಸ್ಬಿಡ್ತಕ್ಕಂಥದ್ದು ಒಳ್ಳೆಯದು. ಮುಂದೆ ಇನ್ನು ಯಾವ ರೀತಿ ತ್ಯಜಿಸ್ಬೇಕು ಮುಂದಿನ ಹಂತದಲ್ಲಿ ಏನು ಹೇಳ್ತಾರೆ ಅಂದರೆ ವರ್ಷ ಕರೀಮ್ ಅಂತ ಹೇಳ್ತಾರೆ. ನಾವು ಹಿಂದೆನೂ ಚರ್ಚೆ ಮಾಡಿದ್ದೀವಿ, ಕನಿಷ್ಠ ಗಂಡು ಹೆಣ್ಣಿಗೆ 3 ವರ್ಷದ ವ್ಯತ್ಯಾಸಗಳಿರಬೇಕು ಅನ್ನತಕ್ಕಂಥದ್ದು. ಇಲ್ಲಿ ಏನಾದರೂ ವಯೋಮಾನದಲ್ಲಿ 1 ವರ್ಷ ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗಿದೆ ಆದ ಪಕ್ಷದಲ್ಲಿ ಆಕೆಯನ್ನು ಬಿಟ್ಬಿಡಬೇಕು ಅಂತ ಹೇಳ್ತಾರೆ. ಅವತ್ತಿನ ಕಾಲಘಟ್ಟಕ್ಕೆ ಹೇಳಿರ್ತಕ್ಕಂಥ ಒಂದು ಮಾತು ಇದು. ಸೊ ಒನ್ಸ್ ಅಗೇನ್, ಇಸ್ ಇಟ್ ಟೋಟಲಿ ಅಪ್ಲಿಕಬಲ್ ಟು ದಿಸ್ ಎರಾ ಅನ್ನೋದು ನಮ್ಮ ವೀಕ್ಷಕರ ಒಂದು ತೀರ್ಮಾನಕ್ಕೆ ಬಿಡತಕ್ಕಂಥ ಒಂದು ವಿಚಾರ ಆಗಿರುತ್ತೆ. ಆದ್ರೂ ಇವತ್ತಿಗೂ ವೈದ್ಯಕೀಯ ರಂಗದವರು ಇವರೆಲ್ಲರೂ ಹೇಳ್ತಕ್ಕಂಥ ಮಾತುಗಳು ಏನಂತಂದ್ರೆ, ಒಂದು ಕನಿಷ್ಠ ಪಕ್ಷ 1-4 ವರ್ಷ ಡಿಫರೆನ್ಸ್ ಇದ್ರೆ ಒಳ್ಳೆಯದು ಅನ್ನೋದನ್ನು ಹೇಳ್ತಾರೆ. ಯಾಕಿರಬೇಕು ಅನ್ನೋದನ್ನ ಮುಂದಿನ ಹಂತದಲ್ಲಿ ನಾನು ನಿಮಗೆ ಮತ್ತೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ವರ್ಷ ಕರೀಮ್ ಅಂದರೆ ಒಂದೇ ವರ್ಷ ವಯೋಮಾನ ವ್ಯತ್ಯಾಸ ಇರತಕ್ಕಂಥವಳು ಅಥವಾ ಒಂದೇ ವರ್ಷದವಳು ಆಗಲಿ ಆ ಹೆಣ್ಣಾಗಿದ್ದಾದ ಪಕ್ಷದಲ್ಲಿ ಅವಳನ್ನು ಸ್ವೀಕಾರ ಮಾಡತಕ್ಕಂಥದ್ದು ಗ್ರಾಹ್ಯವಲ್ಲ, ಸಮಂಜಸವಲ್ಲ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನಂತರದ ಹಂತದಲ್ಲಿ ಏನೇನೆಲ್ಲ ಹೇಳ್ತಾರೆ ಅಂದರೆ, ನಕ್ಷತ್ರಗಳ ಹೆಸರುಗಳನ್ನು ಇಟ್ಕೊಂಡಿರತಕ್ಕಂಥ ಹೆಣ್ಣು ಮಕ್ಕಳು ಇವರನ್ನ ಮದುವೆ ಆಗಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಇದು ಕಾಮಶಾಸ್ತ್ರದಲ್ಲಿ ಮಾತ್ರ ಅಲ್ಲದೆ ಹಲವಾರು ಶಾಸ್ತ್ರಗಳಲ್ಲೂ ಸಹ ಇದರ ಉಲ್ಲೇಖ ಬಂದು ಹೋಗಿದೆ. ತುಂಬ ವಿಶೇಷವಾಗಿರ್ತಕ್ಕಂಥ ವಿಚಾರ ಇದು. ಸ್ವಾತಿ, ಅನುರಾಧ, ಕೃತ್ತಿಕ, ರೋಹಿಣಿ ಈ ಥರ ಎಲ್ಲ ಹೆಸರುಗಳನ್ನು ಇಟ್ಟುಬಿಡ್ತಾರೆ, ಚೆನ್ನಾಗಿದೆ ಕೇಳೋದಕ್ಕೆ ಅನ್ನತಕ್ಕಂಥದ್ದು. ಆದರೆ ಏನಾಗುತ್ತೆ ಇಲ್ಲಿ ಅಂತಂದರೆ, ನಾವು ಯಾವುದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಆ ಕ್ಯಾರೆಕ್ಟರಿಸ್ಟಿಕ್ಸು ನಮ್ಮ ಶರೀರದಲ್ಲಿ, ನಮ್ಮ ಗುಣದಲ್ಲಿ, ಸ್ವಭಾವದಲ್ಲಿ ಅದು ಅಡಕವಾಗ್ತಾ ಹೋಗುತ್ತೆ. ನಕ್ಷತ್ರಗಳ ಸ್ವಭಾವಗಳು ಈ ಒಂದು ಹೆಣ್ಣುಮಕ್ಕಳಲ್ಲೂ ಸಹ ಅಡಕವಾಗ್ತಾ ಹೋಗುತ್ತೆ. ನಕ್ಷತ್ರಗಳನ್ನು ನಾವು ಅನಾಲಿಸಿಸ್ ಮಾಡಿದ್ದ ಅದರಲ್ಲಿ ನೋಡಿ, ಅದರ ಜೀವನ ಕಾಲ ತುಂಬ ಕಡಿಮೆ ಇರತಕ್ಕಂಥದ್ದು ಅಂದರೆ ನಾವು ನೋಡ್ತಕ್ಕಂಥ ಒಂದು ದೃಷ್ಟಿಕೋನದಿಂದ ಹೇಳ್ತಾ ಇದ್ದೀವಿ ನಾವು. ಸೊ ಇಲ್ಲಿ ಒಂದು ಆಸ್ಟ್ರೋನಾಮಿಕಲ್ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಹೇಳ್ತಾ ಇಲ್ಲ. ರಾತ್ರಿ ಆದರೆ ಹುಟ್ಟುತ್ತೆ, ಬೆಳಗಾಗಾದರೆ ನಮಗೆ ಕರಗ ಹೋಗುತ್ತೆ ನಕ್ಷತ್ರಗಳು. ಸೊ ಇದ್ರ ಕಾಲಘಟ್ಟ, ಇದರ ಒಂದು ವಿಸಿಬಲ್ ಟೈಮ್ ಅನ್ನತಕ್ಕಂಥದ್ದು ಏನಿದೆ ತುಂಬ ಕಡಿಮೆ ಇದೆ. ಆಸ್ಟ್ರೋನಾಮಿಕಲ್ ಆಗಿ ತೆಗೆದುಕೊಂಡ್ರೆ ಏನಾಗುತ್ತೆ ಅಂದರೆ, ಇದರ ಒಂದು ಕಂಪೋಸಿಷನ್ ಆಫ್ ಎ ಸ್ಟಾರ್ ಅನ್ನೋದನ್ನು ನಮಗೆ ವಿಜ್ಞಾನಿಗಳು ತಿಳಿಸ್ಕೊಡ್ತಾರೆ. ಖಗೋಳ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ, ಅದರೊಳಗಿರತಕ್ಕಂಥದ್ದು ಕೇವಲ ಕಂಬಸ್ಟಬಲ್ ಆಗಿರತಕ್ಕಂಥ ಒಂದು ಅಂಶಗಳು ಅಂತ. 71% ಹೈಡ್ರೋಜನ್ ಇರುತ್ತೆ ಒಂದು ನಕ್ಷತ್ರದಲ್ಲಿ, 28% ಹೀಲಿಯಂ ಅನ್ನೋದಿರುತ್ತೆ. ಈ ಹೀಲಿಯಮು ಮತ್ತು ಹೈಡ್ರೋಜನ್ ಎರಡೂ ಸೇರಿದ್ರೆ ಸದಾ ಕಾಲ ಕಂಬಸ್ಟಿಬಿಲಿಟಿ ಇರೋದಿರುತ್ತೆ, ಸದಾ ಕಾಲ ಅದರೊಳಗಡೆ ಒಂದು ಉರಿತಾ ಇರುತ್ತೆ, ಒಂದು ಲಾವಾರಸ, ಒಂದು ಅಗ್ನಿ ಸದಾ ಕಾಲ ಉರಿತಾ ಇರುತ್ತೆ. ಸೂರ್ಯನೂ ಒಂದು ನಕ್ಷತ್ರನೇ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಸೂರ್ಯನೊಳಗೆ ನಡೀತಾ ಇರತಕ್ಕಂಥ ಪ್ರಕ್ರಿಯೆನೂ ಅದೇ ಆಗಿರುತ್ತೆ. ಆ ಒಂದು ಶಾಖದಿಂದ ಆರಿಸಲಾಗದೇ ಇರತಕ್ಕಂಥ ತಾಪದಿಂದ ನಮಗೆ ಬೆಳಕು ಹುಟ್ಟುತ್ತಾ ಇದೆ, ಆ ಬೆಳಕಿನಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಆದರೆ ಸೂರ್ಯನೊಳಗೆ ನಡೀತಾ ಇರತಕ್ಕಂಥ ಏನಂತಂದರೆ, ನಿರಂತರವಾದಂಥ ಒಂದು ತಾಪ, ನಿರಂತರವಾದ ಒಂದು ಶಾಖದ ಉತ್ಪತ್ತಿ ಆಗಿರುತ್ತೆ. ಸೊ ನಕ್ಷತ್ರಗಳ ಒಂದು ಗುಣ ಈ ರೀತಿಯಾಗಿರುತ್ತೆ. ಈ ನಕ್ಷತ್ರಗಳ ಹೆಸರು ಇಟ್ಕೊಂಡಿರತಕ್ಕಂಥ ಹೆಣ್ಣು ಮಕ್ಕಳ ಜೀವನನೂ ಅದೇ ಪ್ರಕಾರವಾಗಿರುತ್ತೆ. ನಿರಂತರವಾಗಿ ಒಳಗಿಂದ ಒಳಗೆ ಕುದೀತಾ ಇರ್ತಾರೆ ಅವರು. ಅಂದರೆ ಮನುಷ್ಯನ ಇದನ್ನ ಒಂದು ರೀತಿ ಎಲ್ಲೋ ಒಂದು ಕಡೆ ಮನುಷ್ಯನ ಮನಸ್ಸು ಹೇಗೆ ಅದನ್ನ ಅಡಾಪ್ಟ್ ಮಾಡಿ, ಇವಾಗಲೇ ಹೇಳಿದಾಗೆ ಅವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ಆ ರೀತಿ ಲಕ್ಷಣಗಳು ಅಥವಾ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ಮನುಷ್ಯನ ಮನಸ್ಸನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ಕಾಂಪ್ಲೆಕ್ಸ್. ಇದನ್ನು ತಳ್ಳು ಹಾಕೋರಿಗೆ ಇದೇ ಉತ್ತರ ಆಗಬಹುದಾ ಅಂತ.
ನಿಜ ಹೆಸರನ್ನ ಇಡೋವಾಗ ಸ್ವಲ್ಪ ನಾವು ಜಾಗೃತಿಯನ್ನು ವಹಿಸಿದ್ರೆ ಸ್ವಲ್ಪ ಅದನ್ನು ಬದಲಾವಣೆ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಇಲ್ಲದೆ ಹೋದ ಪಕ್ಷದಲ್ಲಿ ಈ ಬೇರೆ ಬೇರೆ ಲಕ್ಷಣಗಳನ್ನು ನಾವೇ ಸೇರಿಸಿದಂಗೆ ಆಗುತ್ತೆ. ಈಗ ಅವರ ಜನನದಿಂದ ಬಂದಿರತಕ್ಕಂಥದ್ದು, ಜೆನೆಟಿಕ್ ಆಗಿ ಬಂದಿರತಕ್ಕಂಥದ್ದು ಒಂದಷ್ಟು ಇರುತ್ತೆ, ಪೂರ್ವಜನ್ಮದ ಕರ್ಮದಿಂದ ಬಂದಿರತಕ್ಕಂಥದ್ದು ಒಂದಷ್ಟು ಅಂಶಗಳಿರುತ್ತೆ. ಇದು ಯಾವುದು ನಮ್ಮ ಕೈಲಿಲ್ಲ. ಕೊನೆ ಪಕ್ಷ ಒಂದು ಒಳ್ಳೆ ಹೆಸರನ್ನು ಕೊಡೋದ್ರಿಂದ, ಒಂದು ಪಾಸಿಟಿವ್ ಆಗಿರತಕ್ಕಂಥ ನಾಮವನ್ನು ಇಡೋದ್ರಿಂದ ಆ ಮಗುಗೆ, ಆ ಒಂದು ಹೆಣ್ಣು ಮಗುಗೆ ಮುಂದಿನ ಜೀವನ ಸಕಾರಾತ್ಮಕವಾಗಿ ಆಗೋದಕ್ಕೆ ನಾವು ಒಂದು ಸಹಾಯವನ್ನು ಮಾಡಬಹುದು. ಅದನ್ನು ನಾವು ಮಾಡಲಿಲ್ಲ ಅಂತಂದರೆ ತಪ್ಪು ನಮ್ಮದಾಗುತ್ತೆ. ಒಂದು ತುಂಬು ಜೀವನವನ್ನು ನಾವು ಬೇರೆ ದಾರಿಗೆ ತಳ್ಳದಂಥ ಒಂದು ಪಾಪಿಗಳಾಗ್ತೀವಿ ನಾವು. ಹೀಗಾಗಿ ಕೆಲವು ಹಿರಿಯರು ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ರಾಮಾಯಣ ಮಹಾಭಾರತ ಅಥವಾ ಬೇರೆ ಪುರಾಣಗಳಲ್ಲಿ ಬರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂಥ ಆ ಒಂದು ಹೆಸರನ್ನ ಇಡೋಕ್ಕೆ ಒಪ್ಪೋದೇ ಇಲ್ಲ. ಇಂಥ ಹೆಸರಿಟ್ರೆ ಹಂಗೆ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಎಲ್ಲೋ ಒಂದು ಕಡೆ ಮನುಷ್ಯನ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ ಅನ್ನುವಂಥ ನಂಬಿಕೆ. ಖಂಡಿತ ನೋಡಿ, ಕೈಕೇಯಿ ಅಂತ ಯಾರು ಹೆಸರಿಡ್ತಾರೆ? ಕೌಸಲ್ಯ ಅಂತ ಹೇಳ್ತಾರೆ, ಸುಮಿತ್ರ ಅಂತ ಹೇಳ್ತಾರೆ. ಒಬ್ರು ತೋರಿಸಿ ನನಗೆ ಕೈಕೇಯಿ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥವ್ರು ಯಾರು ಇರೋದಿಲ್ಲ. ಪೂತನಿನ ಹೆಸರಿರ್ತಕ್ಕಂಥವ್ರು ಯಾರು ಇರ್ತಾರೆ? ಇಲ್ಲಿ ನಂಬಿಕೆ ಪ್ರಧಾನವಾಗುತ್ತೆ ನಮಗೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ಗಳ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ, ಆ ಸ್ವಭಾವದ ಬಗ್ಗೆ ಗೊತ್ತಿರೋದ್ರಿಂದ ಇಡೋದಿಲ್ಲ. ಆದರೆ ನಕ್ಷತ್ರಗಳ ಸ್ವಭಾವದ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಇಟ್ಬಿಡ್ತೀವಿ ನಾವು. ಸ್ವಾತಿ, ಅನುರಾಧ, ಭರಣಿ, ಕೃತಿಕ, ರೋಹಿಣಿ ಇತ್ಯಾದಿ ಇತ್ಯಾದಿಯಾಗಿ ವಿಶಾಖ ಅಂತೆಲ್ಲ ಇಟ್ಬಿಡ್ತೀವಿ ನಾವು. ತುಂಬ ತಪ್ಪಾಗುತ್ತೆ. ಸೊ ಇದು ದಿಸ್ ಇಸ್ ವೆರಿ ಸೈಂಟಿಫಿಕ್. ನಾವು ಹೇಳ್ತಾ ಇರತಕ್ಕಂಥದ್ದು ಈ ಒಂದು ಪರ್ಟಿಕ್ಯುಲರ್ ಅಂಶ ಮಾತ್ರ ಇದನ್ನು ಸೈಂಟಿಫಿಕ್ ಆಗೂ ಸಹ ನಿಮಗೆ ಕಾಂಪೋಸಿಷನ್ ಆಫ್ ಎ ಸ್ಟಾರ್ನ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟು ಹೇಳಿದ್ದೀನಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಕ್ಷತ್ರಗಳ ಹೆಸರನ್ನ ಇಡೋದಕ್ಕೆ ಹೋಗಬೇಡಿ. ಮುಂದಿನದು ನದೀನಾಮ್ ನೀಮ್ ಅಂತ ಹೇಳ್ತಾರೆ. ನದಿಗಳ ಹೆಸರನ್ನ ಇರತಕ್ಕಂಥ ಒಂದು ಹೆಣ್ಣುಮಕ್ಕಳನ್ನು ಅಷ್ಟೇ ಸ್ವೀಕಾರ ಮಾಡಬಾರದು, ವಿವಾಹಕ್ಕೆ ಅವರು ವರ್ಜಿರಾಗ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನಂತಂದರೆ, ನದಿಯ ಒಂದು ಗಮನವನ್ನು ನಾವು ನೋಡಿ, ನದಿ ಹುಟ್ಟತಕ್ಕಂಥದ್ದು ಎಲ್ಲೋ, ಹರಿಯತಕ್ಕಂಥದ್ದು ಎಲ್ಲೋ, ಸೇರತಕ್ಕಂಥದ್ದು ಮತ್ತೆಲ್ಲೋ ಆಗುತ್ತೆ. ಮೂಲ ಕೂಡ ಸಿಗೋದಿಲ್ಲ, ಮೂಲ ಕೂಡ ಸಿಗೋದಿಲ್ಲ. ಅದರ ಜೊತೆಯಲ್ಲಿ ನದಿ ಮೂಲ ಹುಡ್ಕೋದಕ್ಕೆ ಸಾಧ್ಯವೇ ಇಲ್ಲ ನಮಗೆ. ನದಿ ಮೂಲ ನೋಡಿಬಿಟ್ರೆ ಈ ಪಾವನ ಗಂಗೆ ಇಲ್ಲ ಹುಟ್ಟುತ್ತಾ ಇರತಕ್ಕಂಥದ್ದು ಅನ್ನೋ ಒಂದು ಭಾವನೆ ನಮಗೆ ಬಂದ್ಬಿಡುತ್ತೆ. ಆ ಗಂಗೆಯ ಮೇಲೆ ಇರತಕ್ಕಂಥ ಒಂದು ನಮಗೆ ಪೂಜ್ಯ ಭಾವನೆಯೇ ಹೊರಟೋಗುತ್ತೆ. ಅದಕ್ಕೆ ಗಂಗೋತ್ರ ನೋಡೋದಕ್ಕೆ ಹೋಗಬಾರ್ದು. ಗಂಗೆಯನ್ನು ನೋಡಬೇಕು, ಗಂಗೆಯಲ್ಲಿ ಸ್ನಾನ ಮಾಡಬೇಕು, ಗಂಗಾ ಸ್ನಾನ ತುಂಗಾಪಾನ ಮಾಡಬೇಕೆ ಹೊರತು ಗಂಗಾ ಮೂಲ ಗಂಗೋತ್ರಿ ಯಮುನೋತ್ರಿ ನೋಡೋದಕ್ಕೆ ಹೋಗಬಾರ್ದು ನಾವು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ. ಜೊತೆಗೆ ನದಿ ಕವಲೊಡೆದು ಹರಿಯಬೇಕಾದಾಗ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸುತ್ತೆ. ಆ ನದಿಯ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ನೋಡೋಣ. ನದಿಯನ್ನು ಸ್ತ್ರೀ ಅಂತ ನಾವು ವರ್ಣನೆಯನ್ನು ಮಾಡ್ತೀವಿ, ಅದೇ ಪ್ರಕಾರ ಹೆಣ್ಣು ಅಷ್ಟೇ ತನ್ನ ಗಮನವನ್ನು ಸೇರ್ಕೋಬೋದು, ಕೊನೆಯ ಸಮುದ್ರವನ್ನು ಸೇರ್ಬೋದು. ಸೇರೋದಕ್ಕೆ ಮೊದಲು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾಳೆ. ನದಿ ಹೆಸರಿಟ್ಕೊಂಡಿರ್ತಕ್ಕಂಥ ಹೆಣ್ಮಕ್ಕಳು ಅಷ್ಟೇ, ಕಾವೇರಿಯನ್ನು ಹೆಸರಿಟ್ಟಿರ್ತಕ್ಕಂಥ ಹೆಣ್ಮಕ್ಕಳನ್ನು ನೋಡಿ ಜೀವನದಲ್ಲಿ ಸುಖ ಅನ್ನೋದು ಇರೋದಿಲ್ಲ ಅವರಿಗೆ. ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಎರಡು ವ್ಯಕ್ತಿಗಳ ಮಧ್ಯದಲ್ಲಾಗ್ಬೋದು, ಎರಡು ಒಂದು ಶಕ್ತಿ ಕೇಂದ್ರಗಳ ಮಧ್ಯದಲ್ಲಾಗ್ಬೋದು, ಸಂಘರ್ಷಗಳನ್ನು ಸದಾಕಾಲ ತೂಗಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಜ್ವಲಂತ ಸಮಸ್ಯೆ ಅವ್ರ ಜೀವನವೇ ಆಗೋಗಿರುತ್ತೆ, ಕಾವೇರಿ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥ ಎಷ್ಟೋ ಹೆಣ್ಣುಮಕ್ಕಳಿಗೆ. ಅದೇ ಪ್ರಕಾರವಾಗಿ ಎಲ್ಲ ನದಿಗಳ ಹೆಸರುಗಳು ಅಷ್ಟೇ, ಇವೆಲ್ಲ 100% ಕ್ಯಾರಿ ಫಾರ್ವರ್ಡ್ ಆಗುತ್ತಾ ಅಂದರೆ ಇಲ್ಲ, ಒಂದು 15-20%, 30% ಕ್ಯಾರಿ ಫಾರ್ವರ್ಡ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಅದು ಬೇಡ ಅಂತ ನಾವು ಹೇಳ್ತಾ ಇರತಕ್ಕಂಥದ್ದು. ಓಕೆ ಗುರುಜಿ, ಇವತ್ತು ಅದು ಹೆಣ್ಣನ್ನು ನೋಡುವಂಥ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ತಲೆಯಲ್ಲಿ ಇಟ್ಕೊಳ್ಬೇಕು, ಜೊತೆಗೆ ಎಂಥ ಹೆಣ್ಣನ್ನು ಗ್ರಾಹ್ಯ ಅಂತ ತಗೊಳ್ಬೇಕು, ಎಂಥ ಹೆಣ್ಣನ್ನು ಬೇಡ ತ್ಯಾಜ್ಯ ಅಂತ ತಗೊಂಡು ಬೇಡ ಅಂತ ಬಿಟ್ಟು ಬರುವಂಥದ್ದು ಸೂಕ್ತ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀರಿ. ಧನ್ಯವಾದ ತಮಗೆ. ನಮಸ್ಕಾರ. ಭದ್ರಂ ಕಲ್ಯಾಣ ಮಂಗಳಂ ಶಿವಂ ಶುಭಂ ಶೋಭನಂ ಹರಿಹಿ ಓಂ ಸ್ವಸ್ತಿ. ವೀಕ್ಷಕರೇ, ನೋಡಿದ್ರಲ್ಲ, ಇಂದು ಕೂಡ ನಮ್ಮಲ್ಲಿರುವಂತಹ ಸಂಪ್ರದಾಯ, ಹೆಣ್ಣನ್ನ ನೋಡ್ಲಿಕ್ಕೆ ಗಂಡನವರು ಮನೆಗೆ ಬರ್ತಾರೆ. ಅಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಸೂಕ್ಷ್ಮತೆಗಳನ್ನ ಅರಿತು ಹೆಣ್ಣನ್ನ ತಗೊಳ್ಬೇಕು ಅಥವಾ ಹೆಣ್ಣನ್ನ ಬಿಟ್ಟು ಬರಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ. ಅದನ್ನ ತಿಳ್ಕೊಂಡು ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಆ ಸೂಕ್ಷ್ಮತೆಯನ್ನ ಅರಿತುಕೊಂಡ್ರೆ ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸೋಣ. ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ.